ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಮೌನವಾಗಿ ಇದ್ದುಕೊಂಡು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ನೀಡುವಲ್ಲಿ ಫಿಜಿಯೋಥೆರಪಿ ಚಿಕಿತ್ಸೆ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಎಂದು ಚುಕ್ಕೋಡಿ ಪುರಸಭಾ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹೇಳಿದರು. ಅವರು ಚುಕ್ಕೋಡಿಯಲ್ಲಿ ವಿಶ್ವ ಭೌತಶಾಸ್ತ್ರ ದಿನದಂದು ರೋಟರಿ ಕ್ಲಬ್ ಇನ್ನರ್ ವೀಲ್ ಕ್ಲಬ್ ಸಹಯೋಗದೊಂದಿಗೆ ಚುಕ್ಕೋಡಿ ಪಟ್ಟಣದ ಡಾಕ್ಟರ್ ಪವನ್ ಜೋಶಿ ಅವರ ಆಸ್ಪತ್ರೆಯಲ್ಲಿ ಉಚಿತ ಫಿಜಿಯೋಥೆರಪಿ ಕ್ಯಾಂಪ್ ಉದ್ಘಾಟಿಸಿ ಮಾತನಾಡಿದರು. ಇತ್ತಿತ್ತಲಾಗಿ ಕೋವಿಡ್ ಬಂದಂತ ಸಂದರ್ಭಗಳಲ್ಲಿ ವೈದ್ಯರು ನಿರ್ವಹಿಸಿದಂತ ಕೆಲಸ ಅವರು ದೇವರಿಗೆ ಸಮಾನರಾಗುವಂತ ಕೆಲಸಗಳನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ನೆನೆಸುತ್ತಾ ಇವತ್ತು ವರ್ಲ್ಡ್ ಫಿಜಿಯೋಥೆರಪಿ ಡೇ ಅನ್ನು ಆಚರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಪವನ್ ಜೋಶಿ ಅವರು ಬಿಡುಗಡೆಗೊಳಿಸ್ತಾ ಇರುವಂತ ಒಂದು ಆ್ಯಪ್ ಮೊಬೈಲ್ ಆ್ಯಪ್, ಇದರಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ವಿಶೇಷವಾಗಿ ಅವರು ತಮ್ಮ ರೋಗಿಗಳ ಜೊತೆ ಸಂಪರ್ಕ ಹೊಂದುವ ನಿಟ್ಟಿನಲ್ಲಿ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅತ್ಯಂತ ಸಂತೋಷದ ವಿಷಯ, ಸ್ವಾಗತಾರ್ಹ. ಇಂಥ ಒಂದು ಬೆಳವಣಿಗೆಗಳನ್ನು ನಾವು ಚಿಕ್ಕೋಡಿ ಪಟ್ಟಣದಲ್ಲಿ ಬಯಸ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬ ವೈದ್ಯರು ಇಂಥ ಬೆಳವಣಿಗೆ, ಇಂಥ ಆ್ಯಪ್ಗಳನ್ನು ಹಾಕಿಕೊಳ್ಳೋದ್ರ ಮುಖಾಂತರ ತಮ್ಮ ರೋಗಿಗಳಿಗೆ ಹತ್ತಿರ ಸಂಬಂಧಗಳನ್ನು ಬೆಳೆಸಬಹುದು. ರೋಗಿಗಳಿಗೆ ಅವಶ್ಯಕವಿದ್ದಂಥ ಸಂದರ್ಭಗಳಲ್ಲಿ ಅವರು ವೈದ್ಯರನ್ನು ಭೇಟಿಯಾಗುವಂಥ ಒಂದು ಸನ್ನಿವೇಶವನ್ನು ತರುವಂಥ ಒಂದು ಆ್ಯಪ್. ಸುಮಾರು ಹೊತ್ತಿನಲ್ಲಿ ರಾತ್ರಿ ಹೊತ್ತಿನಾಗ ಆಗ್ಬೋದು ಅಥವಾ ಯಾವುದೋ ಒಂದು ತೊಂದರೆಯಲ್ಲಿ ರೋಗಿ ಸಿಕ್ಕಾಕೊಂಡ್ರೆ ಚುಕ್ಕೋಡಿಯಲ್ಲಿ ವೈದ್ಯರು ಸಿಗೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಇಂಥ ಆ್ಯಪ್ಗಳ ಮುಖಾಂತರ ಈ ರೋಗಿಗಳು ಅಥವಾ ಯಾರು ತೊಂದರೆಗೀಡಾಗಿದ್ದಾರೆ ಅಂಥವರು ವೈದ್ಯರನ್ನ ಸಂಪರ್ಕಿಸ್ಬೋದು, ಬೇಗನೆ ಚಿಕಿತ್ಸೆ ಪಡೆದು ಗುಣಮುಖರಾಗ್ಬೋದು ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಇವತ್ತು ಪವನ್ ಜೋಶಿ ಅವರು ಅದೇನು ಆ್ಯಪ್ ಬಿಡುಗಡೆ ಮಾಡ್ತಾ ಇದ್ದಾರೆ, ಅವರಿಗೆ ಶುಭ ಹಾರೈಸಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ. ಆಮೇಲೆ ಮತ್ತೊಂದು ಫಿಜಿಯೋಥೆರಪಿ, ಬಹುಶಃ ವೈದ್ಯಕೀಯ ಭಾಗದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಈಗ ಪ್ರಚಲಿತದ್ರೂ ಫಿಜಿಯೋಥೆರಪಿ ಅಷ್ಟೊಂದು ಪ್ರಚಲಿತದಲ್ಲಿ ಬಂದಿಲ್ಲ. ಒಂದು ಪ್ರಕಾರ, ನನ್ನ ಪ್ರಕಾರ ಅತ್ಯಂತ ಮೌನವಾಗಿ ಇದ್ದುಕೊಂಡು ಜನರ ಸೇವೆಯನ್ನು ಮಾಡ್ತಾ ಇರುವುದು ಫಿಜಿಯೋಥೆರಪಿ ಕ್ಷೇತ್ರ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾವುದೇ ನೋವು ಇಲ್ಲದೆ ತಿರುಗಾಡುವಂಥ ಒಂದು ಸಂದರ್ಭ ಸನ್ನಿವೇಶ ಕೊಡುವುದು ಫಿಜಿಯೋಥೆರಪಿ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿಯ ಮಹಾಜನತೆಗೆ ಈ ಫಿಜಿಯೋಥೆರಪಿಯ ಸದುಪಯೋಗ ಸಿಗಲಿ. ಮುಂಬರುವ ದಿನಮಾನಗಳಲ್ಲಿ ಫಿಜಿಯೋಥೆರಪಿ ಕ್ಷೇತ್ರ ಕೂಡ ಬೆಳೆದು ಪವನ್ ಜೋಶಿ ಅಂತ ವೈದ್ಯರು ಕೂಡ ಚಿಕ್ಕೋಡಿ ಪಟ್ಟಣಕ್ಕೆ ಮಾದರಿಯಾಗಲಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಸ್ಪಾರ್ಶ್ ಕ್ಲಿನಿಕ್ ಆ್ಯಪ್ ಬಿಡುಗಡೆಗೊಳಿಸಿದರು. ಪುರಸಭಾ ಉಪಾಧ್ಯಕ್ಷರಾದ ಸಂಜಯ್ ಕವಟಿಗಿಮಠ್ ಮಾತನಾಡಿ, ಫಿಜಿಯೋಥೆರಪಿ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನಮಾನ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಆಲಕ್ಷಿಸದೆ ನೇರವಾಗಿ ವೈದ್ಯರನ್ನು ಸಂಪರ್ಕಿಸುವಂತೆ ಅವರು ಹೇಳಿದರು. ನಕಲಿ ವೈದ್ಯರಿಂದ ದೂರವಿರುವಂತೆ ಕಿವಿಮಾತು ಹೇಳಿದರು. ಯೂಶ್ವಲ್ ನಾವು ನೋಡ್ತಿರ್ತೀವಿ ಯಾವುದೇ ಒಂದು ಸಂದರ್ಭದಾಗ ಯಾವುದೇ ಒಂದು ಪೇನ್ ಅಥವಾ ಸ್ಟ್ರಕ್ ಅಥವಾ ಸ್ಟ್ಯಾಬ್ ಅಥವಾ ಹಿಂಗೆ ಬಂದಾಗ ಯೂಶ್ವಲ್ ನಾವು ಹೋಗೋದು ಆರ್ಥೋಪೆಡಿಷನ್ ಅಥವಾ ನಿರ್ವಹಿಸಲೇ ಹೋಗ್ತಾ ಇರ್ತೀವಿ ನಾವು. ಅದನ್ನು ಫಿಜಿಯೋಥೆರಪಿಯವರು ಹೇಗೆ ಗುಣಪಡಿಸುತ್ತಾರೆ ಇದ್ರ ಬಗ್ಗೆ ಒಂದು ಫಿಜಿಯೋಥೆರಪಿ ಅಂತಾರೆ ನೋಡ್ರಿ. ಫಿಜಿಯೋಥೆರಪಿ ಅಂದರೆ ಇಟ್ ಇಸ್ ನಾಟ್ ಅನ್ ಸ್ಟಡಿ ಆಫ್ ಅನ್ ಒಂದು ಬಾಡಿ ಸ್ಟಡಿ ಅಷ್ಟೇ ಅಲ್ಲ, ಸೈಕಾಲಜಿನೂ ಸಾಕಷ್ಟು ಸ್ಟಡಿ ಮಾಡ್ತಾರೆ. ಇಂಥ ಒಂದು ಅವಕಾಶ, ಒಳ್ಳೆಯ ಅವಕಾಶ ಚಿಕ್ಕೋಡಿ ನಾಗರಿಕರಿಗೆ ಸಿಗ್ತಾ ಇದೆ. ಇದನ್ನು ಚಿಕ್ಕೋಡಿ ನಾಗರಿಕರು ಅತಿ ಒಳ್ಳೆಯ ಸ್ಥಳದಿಂದ ಸ್ಪಂದಿಸಿ ಉಪಯೋಗ ತಗೋಬೇಕಿದ್ದ. ಮತ್ತು ಈಗಿದ್ದ ಇತ್ತಿತ್ತಲಾಗಿ ಏನಾಗಿದೆ ಅಂದರೆ ಕೋವಿಡ್ ಅಂತ ಈಗ 2 ವರ್ಷ ನಾವು ಲಾಕ್ಡೌನ್ ಹೋಗಿ ನೋಡ್ತಾ ಇದ್ದೀವಿ, ಆನ್ಲೈನ್ದಾಗ ಹೋಗ್ತಾ ಇದ್ದೀವಿ ನಾವೆಲ್ಲ. ಈ ವಾಟ್ಸಪ್ ಅನ್ನೋ ಸಂಗತಿ ಅಥವಾ ಒಂದು ಆನ್ಲೈನ್ ಸುದ್ದಿಗಳು ಪ್ರತಿಯೊಬ್ಬರು ಡಾಕ್ಟರ್ ಮಾಡ್ತಾ ಇದ್ದಾರೆ. ಈಗ ಸ್ವತಃ ಪ್ರತಿಯೊಬ್ಬರು ಡಾಕ್ಟರ್ ಆಗಿಬಿಡ್ತಾ ಇದ್ದಾರೆ. ಈಗ ಯಾರೋ ಹೇಳುತ್ತೆ, ಯಾರೋ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಸ್ವತಃ ಡಾಕ್ಟರ್ ಬಿಡಕತ್ತಾರೆ. ಹಂಗೆ ಆಗಬಾರ್ದು. ಎಲ್ಲ ನಾಗರಿಕರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಚಿಕ್ಕೋಡಿ ನಾಗರಿಕರಿಗೆ, ಇತ್ತಿಂದ ಈಗ
ಬರ್ತಕ್ಕಂಥ ದಿನಮಾನಗಳಿದಾವೆ. ಇದನ್ನು ಇದಕ್ಕೆ ಈಗಿನ 2021-22 ಎರಡು ವರ್ಷ ಐತಿ. ಈ ಈ ಪೀರಿಯಡ್ನಲ್ಲಿ ತಮಗೇನಾದರೂ ಸಣ್ಣದ ಏನಾದ್ರು ಒಂದು ಇದು ಬಂದರೂ ಸಣ್ಣ ಒಂದೇನಾದರೂ ನಿಮಗೆ ಜ್ವರ ಕಾಣಿಸಿದ್ರು, ನೆಗಡಿ ಕಾಣಿಸ್ತು, ಆದರೂ ಇದನ್ನು ಪ್ರಾಪರ್ ವೇ ಡಾಕ್ಟರ್ ಕಡೆ ಹೋಗಿ ತೋರಿಸ್ರಿ, ಚಲೋ ಡಾಕ್ಟರ್ ಕಡೆ ತೋರಿಸ್ರಿ. ನಾ ಹೇಳೋದು ಚಲೋ ಡಾಕ್ಟರ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ವರ್ಲ್ಡ್ ಅಂದರೆ, ನಾವು ಚಿಕ್ಕಬಳ್ಳ ಸುತ್ತಮುತ್ತ ಭಾಗದಾಗ ಈಗ ಸ್ವಯಂ ಘೋಷಿತ ಡಾಕ್ಟರ್ಸ್ ಭಾಳ ಮಂದಿ ಆಗ್ಯಾರ. ಅವ್ರಿಗೇನು ಕಲ್ತಾರೋ ಗೊತ್ತಿಲ್ಲ, ಅವ್ರು ಯಾವ ಡಿಗ್ರಿ ಇತ್ತು ಗೊತ್ತಿಲ್ಲ, ಬಟ್ ಸ್ವಯಂ ಘೋಷಿತ ಡಾಕ್ಟರ್ ಭಾಳ ಮಂದಿ ಆಗ್ಯಾರ. ಅವ್ರು ಇಷ್ಟು ಹದಿ ತಪ್ಸಾಕತ್ತಾರಂದ್ರೆ ಪೇಷಂಟ್ಗಳನ್ನ, ಈಗ ಮಣ್ಣದ ಕೇಸ್ ನೋಡಿದೆ, ನಾಳೆ ಲೋಕಲ್ ಡೆಡ್ ತೆಗೆದು ಕೇಸ್ ನೋಡಿದೆ, ಪೇಷಂಟ್ ಇಸ್ ಸಫರಿಂಗ್ ಫ್ರಮ್ ಡೆಂಗ್ಯೂ. ಅವ್ ಲೋಕಲ್ ಆಗ ಟ್ರೀಟ್ಮೆಂಟ್ ತಗೋತ ಹೊಂಟಾನ, 4 ದಿವಸ ಆತ, 5 ದಿವಸ ಆತ, 6 ದಿವಸ ಆತ, 7 ದಿವಸ ಆತ, ಯಾವಾಗ ಕಂಟ್ರೋಲ್ ಬರಲಿಲ್ಲ ಅವಂಗ ಅವಾಗ ಡಾಕ್ಟರ್ ಕಡೆ ತೋರಿಸ್ರಿ. ಅವ್ನು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಅಂತ ಹೇಳ್ತಾನ, ಅವ ಯಾವ ಡಾಕ್ಟರ್ ಗೊತ್ತಿಲ್ಲ ಅವ್ನ, ಆಮೇಲೆ ಹೇಳ್ತಾನೆ ಡಾಕ್ಟರ್ ಕಡೆ ತೋರಿಸ್ತೀನಿ. ತಾಲೂಕ ವೈದ್ಯಾಧಿಕಾರಿ ಡಾಕ್ಟರ್ ಶಿಂದೆ ಹಾಗೂ ನಗರದ ಖ್ಯಾತ ವೈದ್ಯ ಡಾಕ್ಟರ್ ರೋಹಿಣಿ ಕುಲಕರ್ಣಿ ಈ ಸಂದರ್ಭದಲ್ಲಿ ಮಾತನಾಡಿ ಡಾಕ್ಟರ್ ಪವನ್ ಜೋಶಿ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಸ್ಪಾರ್ಶ್ ಕ್ಲಿನಿಕ್ ಆಪ್ ಬಿಡುಗಡೆಗೊಳಿಸಲಾಯಿತು. ಡಾಕ್ಟರ್ ಪವನ್ ಜೋಶಿ ಅವರು ಬೆನ್ನುಮೂಳೆಯ ಭುಜದ ನೋವು ಪ್ರಕರಣಗಳ ಬಗ್ಗೆ ಯಶಸ್ಸಿನ ಕಥೆಗಳನ್ನು ಹಂಚಿಕೊಂಡರು. ಈ ಕಸ್ಟಮೈಸ್ ಬೇಸ್ಡ್ ಆ್ಯಪಲ್ಲಿ ನೀವು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ತೊಗೋಬೋದು. ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಇರುತ್ತೆ, ಟೈಮಿಂಗ್ ಸ್ಲಾಟ್ ಇರುತ್ತೆ, ನಿಮಗೆ ಕನ್ವೀನಿಯಂಟ್ ಇರುವಂಥ ಟೈಮಿಂಗ್ ಸ್ಲಾಟನ್ನು ನೀವು ಬುಕ್ ಮಾಡ್ಬೋದು ಅಪಾಯಿಂಟ್ಮೆಂಟ್ ತ್ರೂ. ಅದರಲ್ಲಿ ಇನ್ ಕೇಸ್ ಡಾಕ್ಟರ್ ಬರ್ಲಿಕ್ಕೆ ಲೇಟ್ ಆದರೂ ಕೂಡ ನಿಮಗೆ ಮೆಸೇಜ್ ಬರುತ್ತೆ, ಈ ಸರ್ ಬರ್ಲಿಕ್ಕೆ 10 ನಿಮಿಷ ಲೇಟ್ ಆಗ್ತಾ ಇದೆ ಅಂತ. ಇನ್ ಕೇಸ್ ನಿಮಗೇನಾದರೂ ತೊಂದರೆ ಆಗ್ತಾಯಿದೆ, ನಿಮಗೆ ಬರ್ಲಿಕ್ಕೆ ಲೇಟ್ ಆಗ್ತಾ ಇದ್ರೆ ನೀವು ಅಲ್ಲಿ ಲೇಟ್ ಅಂತ ಹಾಕ್ಬೋದು, ನಿಮ್ದು ರೀಶೆಡ್ಯೂಲ್ ಆಗಿಬಿಡುತ್ತೆ ಅಕಾರ್ಡಿಂಗ್ ಟು ದ ಪೇಷಂಟ್ ಅಪಾಯಿಂಟ್ಮೆಂಟ್. ಅದೇ ರೀತಿ ಸಪೋಸ್ ಇವಾಗ 10 ಪೇಷಂಟನ್ನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, 5ನೇ ಪೇಷಂಟ್ಗೆ ಏನಾದರೂ ಎಮರ್ಜೆನ್ಸಿ ಕಂಡೀಷನ್ ಬಂದಿದೆ, ಎಮರ್ಜೆನ್ಸಿ ಪೇನ್ ಇದೆ, ಅವರಿಗೆ ನೋವು ತಡ್ಕೊಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವರು ಎಮರ್ಜೆನ್ಸಿ ಬಟನ್ ಕ್ಲಿಕ್ ಮಾಡಿದರೆ ಅದರಲ್ಲಿ ಬೀಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ನಾವು ಅವರಿಗೆ ಇಮಿಡಿಯೇಟ್ ಆಗಿ ತೊಗೋಬೇಕು ಅಂತ ಹೇಳಿ. ಸಪೋಸ್ 5th ಪೇಷಂಟನ್ನು ತೊಗೊಂಡು ಕನ್ಸಲ್ಟೇಷನ್ ಸ್ಟಾರ್ಟ್ ಮಾಡಿದರೆ ಮಿಕ್ಕಿದೆಲ್ಲ ಕೇಸಸ್ ರೀಶೆಡ್ಯೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ 80% ವರೆಗೂ ಪೇಷಂಟ್ ಟು ಪೇಷಂಟ್ ಕಾಂಟ್ಯಾಕ್ಟು, ಅದೇ ರೀತಿ ವೇಟಿಂಗ್ ಪೀರಿಯಡ್ ಅನ್ನು ನಿದ್ರಿಸ್ಬೋದು. ಸಮಾರಂಭದಲ್ಲಿ ಡಾಕ್ಟರ್ ಸುರಭಿ ಜೋಶಿ, ಡಾಕ್ಟರ್ ಸಂಗೀತಾ ಜೋಶಿ, ಡಾಕ್ಟರ್ ಜೆಆರ್ ಜೋಶಿ, ಡಾಕ್ಟರ್ ಅದಿತಿ ಕುಲಕರ್ಣಿ, ಶಿವಕುಮಾರ್ ಅಂಜಯ್, ಮಕರಂದ್ ಕುಲಕರ್ಣಿ, ರಾಜ್ ಜಾಧವ್, ರಾಜೇಂದ್ರ ಪಾಟೀಲ್, ರಾಜಶ್ರೀ ಕುಲಕರ್ಣಿ, ಪ್ರತಿಮಾ ಮಹಾಜನ್ ಹಾಗೂ ರೋಟರಿ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ಶಿಬಿರದಲ್ಲಿ ಡಾಕ್ಟರ್ ಪವನ್ ಜೋಶಿ ಮತ್ತು ಡಾಕ್ಟರ್ ಅದಿತಿ ಕುಲಕರ್ಣಿ 55ಕ್ಕೂ ಹೆಚ್ಚು ರೋಗಿಗಳನ್ನು ಪರೀಕ್ಷಿಸಿದರು ಹಾಗೂ ಅವರಿಗೆ ದೈನಂದಿನ ವ್ಯಾಯಾಮ, ಜೀವನಶೈಲಿ ಮತ್ತು ಆಹಾರದ ಕುರಿತಾಗಿ ಮಾಹಿತಿ ನೀಡಿದರು.